ನಮ್ಮ ರಕ್ಷಕನೂ ಒಡೆಯನೂ ಆದ ಏಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 299. ನೂತನ ಸೃಷ್ಟಿಯ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಬುದ್ಧಿಮಾತೇನೆಂದರೆ ತಮ್ಮ ಸ್ವಂತ ಮಕ್ಕಳ ಬಗ್ಗೆ ತಂದೆ ತಾಯಿಗಳಿಗಿರುವ ಧಾರ್ಮಿಕ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುವ ಬಗ್ಗೆ ಈ ಹಿಂದೆ ಯಾವುದೇ ತಪ್ಪುಗಳಾಗಿರಲಿ ಅವರುಗಳು ಈ ಜವಾಬ್ದಾರಿಗಳನ್ನು ಗ್ರಹಿಸಿಕೊಂಡವರಾಗಿ ಈ ಕೂಡಲೇ ಅವುಗಳನ್ನು ನಿಭಾಯಿಸುವುದರಲ್ಲಿ ತೊಡಗಬೇಕು. ಮಕ್ಕಳ ಪ್ರಾಯಕ್ಕನುಸಾರವಾಗಿ ಬದಲಾಗುವ ಪರಿಸ್ಥಿತಿ ಮುಂತಾದವುಗಳು ಮತ್ತು ತಂದೆ ತಾಯಿಗಳಿಗೆ ಅಧೀನರಾಗದೇ ಇರುವುದು ಮತ್ತು ಈಗಾಗಲೇ ಅವರು ಪ್ರಾರಂಭಿಸಿರಬಹುದಾದ ಮರ್ಯಾದೆ ತೋರದಿರುವಿಕೆ ಇವೇ ಮುಂತಾದ ತಪ್ಪಿಗೆ ದೇವರು ನೇಮಿಸಿದ ತಂದೆ ತಾಯಿಗಳ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಿದ್ದೇ ಕಾರಣ ಎಂಬ ಸತ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ಅವುಗಳನ್ನು ಸಾವಕಾಶವಾಗಿ ಕ್ರಮೇಣವಾಗಿ ಮತ್ತು ಪ್ರೀತಿಯಿಂದ ಕಿತ್ತೊಗೆಯಬೇಕು. ನಾವಾಗಲಿ ಬೇರೆ ಯಾರೇ ಆಗಲಿ ದೇವರಿಗಿಂತ ಹೆಚ್ಚು ಬುದ್ಧಿವಂತರಲ್ಲ. ನಾವಾಗಲಿ ಇತರರಾಗಲಿ ಸಭಾ ಶಿರಸ್ಸಾಗಿರುವ ಆತನು ಮತ್ತು ನಮ್ಮ ಶಿಕ್ಷಕರನ್ನಾಗಿ ಆತನೇ ನೇಮಿಸಿದ 12 ಮಂದಿ ಅಪೋಸ್ತಲರುಗಳು ಹಾಕಿಕೊಟ್ಟ ಸಾಮಾನ್ಯ ತತ್ವಗಳ ಸುಧಾರಣೆ ಮಾಡಬಲ್ಲೆವು ಎಂದು ಭಾವಿಸಲಾಗದು. ಆದುದರಿಂದ ನಾವು ಮಾನವರು ಸ್ಥಾಪಿಸಿದ ಸಂಸ್ಥೆಗಳನ್ನು ಅವುಗಳು ಎಷ್ಟೇ ಆಳವಾಗಿ ಬೇರೂರಿದ್ದರೂ ಅವುಗಳು ಎಷ್ಟೇ ಭವ್ಯವಾಗಿದ್ದು ಅವುಗಳ ತೋರಿಕೆಯು ಹೇಳಿಕೊಳ್ಳುವಿಕೆಗಳು ಎಷ್ಟೇ ಉನ್ನತವಾಗಿ ಕಂಡುಬಂದರೂ ಅವನ್ನು ಶಾಶ್ವತವಾಗಿ ಗೌರವಿಸಕೂಡದು. ಅವುಗಳೆಲ್ಲವನ್ನೂ ದೇವರ ವಾಕ್ಯವೆಂಬ ಒಂದೇ ನಿರ್ದಿಷ್ಟ ಪ್ರಮಾಣದಲ್ಲಿ ನಿರ್ಣಯಿಸಬೇಕು. ಅವುಗಳು ದೇವರ ವಾಕ್ಯವನ್ನು ಒಪ್ಪದೇ ಹೋದಲ್ಲಿ ಅವುಗಳಲ್ಲಿ ಬೆಳಕಿಲ್ಲ, ಯಾಕೆಂದರೆ ಅವು ದೇವರವುಗಳಲ್ಲ. ಯೆಶಾಯ 8:20. ಮುಂದಿನ ಶೀರ್ಷಿಕೆ ಮಕ್ಕಳ ಆತ್ಮಭರವಸೆ, ದ ಕಾನ್ಫಿಡೆನ್ಸ್ ಆಫ್ ಚಿಲ್ಡ್ರನ್. ತಂದೆ ತಾಯಿಗಳು ರಾಜವಂಶಸ್ಥ ಯಾಜಕತ್ವದ ಸದಸ್ಯರು ಎಂಬ ಆತ್ಮಭರವಸೆಯು ಮಕ್ಕಳಲ್ಲಿ ಬೇರೂರಿರುವುದಾದರೆ ದೇವ ಮಗುವು ಮತ್ತು ಅದರ ತಂದೆ ತಾಯಿಗಳು ಪ್ರಾರ್ಥನೆಯ ಮೂಲಕ ದೇವರೊಂದಿಗೆ ಸಾಂಗತ್ಯ ಹೊಂದಿಕೊಂಡಿರುತ್ತಾರೆ ಮತ್ತು ದೇವರ ವಾಕ್ಯಗಳ ಶಿಕ್ಷಣ ಹೊಂದಿರುತ್ತಾರೆ. ದೇವರ ಸೇವಕರು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಸುವಲ್ಲಿ ಕೇವಲ ಸಹಾಯಕರುಗಳು ಮಾತ್ರವೇ ಆಗಿದ್ದಾರೆ. ಇದರೊಂದಿಗೆ ಮನೆಯಲ್ಲಿ ಪ್ರಸರಿಸಿರುವ ಮತ್ತು ವಿವಿಧ ನಾಲೆಯ ಮೂಲಕ ಹರಿಯುತ್ತಿರುವ ಪ್ರೀತಿಯ ಆತ್ಮ ಮತ್ತು ಸಾಧುತ್ವ, ವಿವಿಧ ಕೃಪೆಗಳು, ತಾಳ್ಮೆ ಮತ್ತು ಕರುಣೆ ಇವುಗಳು ಮತ್ತು ತಂದೆ ತಾಯಿಗಳು ಶುದ್ಧವು, ಶಾಂತಿದಾಯಕವು, ಕರುಣೆಯಿಂದ ಕೂಡಿದ್ದು ಆಗಿದ್ದು ಮೇಲಿನಿಂದ ಬರುವ ವಿವೇಕವನ್ನು ಬಯಸಿ ಅವುಗಳನ್ನು ಅಭ್ಯಾಸಿಸಿದ್ದರೆ ಮಕ್ಕಳ ಆತ್ಮವಿಶ್ವಾಸವು ಜೀವನದ ಎಲ್ಲಾ ಸಂಗತಿಗಳಲ್ಲಿಯೂ ಸ್ವಾಭಾವಿಕವಾಗಿ ಅಂತಹ ತಂದೆ ತಾಯಿಗಳಲ್ಲಿ ನೆಲೆಗೊಳ್ಳುತ್ತದೆ. ನಂತರ ತೆರೆದ ಮನಸ್ಸಿಗೆ ಧಾರ್ಮಿಕ, ನೈತಿಕ, ಐಹಿಕ, ಸಾಮಾಜಿಕ ಮತ್ತು ಭೌತಿಕವಾದ ಅನೇಕ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತು ಸ್ವಾಭಾವಿಕವಾಗಿ ಅಂತಹ ತಂದೆ ತಾಯಿಗಳಿಗೆ ಸಾಗುತ್ತದೆ. ಅಂತಹ ಪ್ರಶ್ನೆಗಳನ್ನು ನಿರೀಕ್ಷಿಸಬೇಕು ಮತ್ತು ಆಹ್ವಾನಿಸಬೇಕು ಹಾಗೂ ಅವುಗಳಿಗೆ ಮಕ್ಕಳ ಪ್ರಾಯಕ್ಕನುಸಾರವಾಗಿ ವಿವೇಕಯುತವಾಗಿ ಗೌರವಯುತವಾಗಿ ಉತ್ತರಗಳನ್ನು ನೀಡಬೇಕು. ರಹಸ್ಯದಿಂದ ಕೂಡಿದ ಪ್ರಶ್ನೆಗಳನ್ನು ಎಂದೂ ಹಗುರವಾಗಿ ಪರಿಗಣಿಸಬಾರದು, ಇಲ್ಲವಾದಲ್ಲಿ ಭರವಸೆಯು ಮುರಿದು ಬೀಳುತ್ತದೆ. ಅನೇಕ ತಂದೆ ತಾಯಿಗಳು ಮಕ್ಕಳ ಭಾವನೆಗಳನ್ನು, ಗುಪ್ತ ಸಂಗತಿಗಳನ್ನು ಹಗುರವಾಗಿ ಕಾಣುವುದರ ಮೂಲಕ ಅವರ ಭವಿಷ್ಯದ ಭರವಸೆಗಳಿಗೆ ಮುಟ್ಟುಗೋಲು ಹಾಕುತ್ತಾರೆ. ಎಲ್ಲಾ ಪ್ರಶ್ನೆಗಳಿಗೂ ಪ್ರಾಯದ ಪರಿಗಣನೆ ಇಲ್ಲದೆ ಪೂರ್ಣವಾಗಿ ಉತ್ತರಿಸಬೇಕೆಂದು ನಾವು ಹೇಳುವುದಿಲ್ಲ. ವಿಷಯಕ್ಕೆ ಸಂಬಂಧಪಟ್ಟ ಪೂರ್ಣ ವಿವರಣೆಗಳನ್ನು ನಂತರದಲ್ಲಿ ತಿಳಿಸಲಾಗುವುದು. ನಾನು ನಿನಗೆ 13 ವರ್ಷಗಳಾದ ಮೇಲೆ ನಿನ್ನ ಮನಸ್ಸು ಮತ್ತು ಗುಣಲಕ್ಷಣಗಳು ಹೆಚ್ಚು ಪಕ್ವವಾದ ನಂತರ ಇದಕ್ಕೆ ಇನ್ನೂ ಹೆಚ್ಚಿನ ವಿವರಣೆಗಳುಳ್ಳ ಉತ್ತರ ನೀಡುತ್ತೇನೆ. ಆಗ ನೀನು ಮತ್ತೊಮ್ಮೆ ಇದೇ ಪ್ರಶ್ನೆಯೊಂದಿಗೆ ನನ್ನ ಬಳಿಗೆ ಬರಬಹುದು. ಅದುವರೆಗೆ ಇದನ್ನು ನಿನ್ನ ಮನಸ್ಸಿನಿಂದ ಪೂರ್ಣವಾಗಿ ಕಿತ್ತುಹಾಕು ಎಂಬ ಸಲಹೆಯೊಂದೊಡಗೂಡಿದ ಪಾರ್ಶ್ವ ಉತ್ತರಗಳು ಕೆಲವೊಮ್ಮೆ ಬುದ್ಧಿವಂತಿಕೆಗಳಾಗಿರುತ್ತವೆ. ಸರಿಯಾದ ರೀತಿಯಲ್ಲಿ ತರಬೇತುಗೊಳಿಸಿದ ಮಕ್ಕಳಿಗೆ ಈ ಕ್ರಮವು ತಕ್ಷಣವೇ ಒಪ್ಪಿಗೆಯಾಗುತ್ತದೆ. ಯಾವುದೇ ಸಂದರ್ಭದಲ್ಲಿಯೂ ಅವರು ತಂದೆ ತಾಯಿಗಳ ಮಾತುಗಳಿಗೆ ಸಕಾರಾತ್ಮಕವಾದದ್ದು ಮತ್ತು ಅವುಗಳನ್ನು ಪ್ರಬುದ್ಧ ಪರಿಗಣನೆ ಇಲ್ಲದೆ ನೀಡುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ.
ಒಮ್ಮೆ ಕೊಟ್ಟ ಮೇಲೆ ಈ ವಿಷಯದಲ್ಲಿ ತಂದೆ ತಾಯಿಗಳ ನಿರ್ಣಯಕ್ಕನುಸಾರವಾದ ಹೆಚ್ಚಿನ ಮಾಹಿತಿ ದೊರೆಯುವವರೆಗೆ ಅದು ನಿಲ್ಲಬೇಕು. ನಿಮ್ಮ ಹೌದುಗಳು ಹೌದಾಗಿರಲಿ, ಇಲ್ಲಗಳು ಇಲ್ಲವಾಗಿರಲಿ ಎಂಬ ನಿಮ್ಮ ಕರ್ತನ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿದಲ್ಲಿ ಅನೇಕ ತಂದೆ ತಾಯಿಗಳಿಗೆ ತೊಂದರೆಗಳು ತಪ್ಪುತ್ತವೆ ಮತ್ತು ಮನೆಯ ಶಾಂತಿ ಮತ್ತು ಕ್ರಮಗಳು ಪ್ರವರ್ಧಮಾನಕ್ಕೆ ಬರುತ್ತವೆ. ಮಕ್ಕಳು ತಮ್ಮ ಅತಿ ಎಳೆಯ ವಯಸ್ಸಿನಿಂದಲೇ ಅಪ್ಪಣೆ ಯಾವುದೇ ಪುನರಾವರ್ತನೆಗೆ ಅವಕಾಶವಿಲ್ಲದಂತೆ ವಿಧೇಯತೆಯನ್ನು ಕಲಿತುಕೊಳ್ಳಬೇಕು. ಬದಲಾಗಿ ಇದು ತಂದೆ ತಾಯಿಗಳ ಜವಾಬ್ದಾರಿಗಳನ್ನು ಗ್ರಹಿಸುವುದಾಗಿದೆ ಎಂಬ ಅಭಿಪ್ರಾಯವನ್ನು ನೀಡುತ್ತದೆ ಮತ್ತು ಮಕ್ಕಳ ಎಲ್ಲ ಸಮಂಜಸವಾದ ಅಗತ್ಯತೆಗಳನ್ನು ಪರಿಸ್ಥಿತಿಯು ಅನುಮತಿಸುವಂತೆ ಪೂರೈಸುವ ಬಯಕೆಯನ್ನು ವ್ಯಕ್ತಪಡಿಸುವುದಾಗಿದೆ. ತಂದೆ ತಾಯಿಗಳ ಶಕ್ತಿ ಮತ್ತು ಅಧಿಕಾರಗಳನ್ನು ಮನೆಗೆ ಮತ್ತು ಅದರ ಎಲ್ಲ ಸದಸ್ಯರುಗಳಿಗೆ ಅಮೂಲ್ಯವನ್ನಾಗಿ ಮಾಡುವಂತೆ ಪ್ರೀತಿ, ವಿವೇಕ ಮತ್ತು ನ್ಯಾಯ ಇವುಗಳಲ್ಲಿ ಅವರಲ್ಲಿ ಒಂದುಗೂಡಿಸಿರಬೇಕು ಎಂಬುವಂಥದ್ದೇ.